ಇತ್ತೀಚೆಗೆ ನಾವು ನೋಡೋದಾದ್ರೆ ಕೃಷಿ ಅಂದ್ರೆ ಕಷ್ಟ, ಕೃಷಿಯಲ್ಲಿ ಲಾಸ್ ಆಗುತ್ತೆ ಅಂತ ಸಾಕಷ್ಟು ರೈತರು ಹೇಳೋದನ್ನ ಕೇಳಿದೀವಿ. ಆದ್ರೆ ರೈತರು ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು, ಅಪ್ಡೇಟ್ ಆಗ್ತಿರೋ ತಂತ್ರಜ್ಞಾನಗಳನ್ನ ಬಳಸ್ಕೊಂಡ್ರೆ ಕೃಷಿಯಲ್ಲಿ ಉತ್ತಮ ಲಾಭವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಆಗ್ತಿರೋದು ಏನಪ್ಪಾ ಅಂದ್ರೆ, ರೈತರಿಗೆ ಹೊಸ ಹೊಸ ಕೃಷಿ ಪದ್ಧತಿ ಆಗಿರ್ಬೋದು, ಹೊಸ ಹೊಸ ಕೃಷಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಇಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಹೊಸ ಕೃಷಿ ಪದ್ಧತಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಸ್, ಅದೇ ಎಕ್ವಾಫೋನಿಕ್ ಕೃಷಿ. ಕೃಷಿಯಲ್ಲಿ ಸಕ್ಸಸ್ ಆದ ಶ್ವೇತಾ ಕಾನವ್ ಅವರೇ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ, ಹಾಗೆ ಪ್ರಾಕ್ಟಿಕಲ್ ಆಗಿ ಎಕ್ವಾಫೋನಿಕ್ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ತೋರಿಸ್ಕೊಡ್ತಾರೆ. ಸೊ ನಮ್ಮ ಫ್ರೀಡಮ್ ಆಪ್ ನ ಕ್ರಿಯೇಟಿವ್ ಡೈರೆಕ್ಟರ್ ಆದ ಶೇಷಕೃಷ್ಣ ಭಟ್ ಅವರು ಆನ್ ಫೀಲ್ಡ್ ಗೆ ಹೋಗಿ ಅವರ ಸಂದರ್ಶನವನ್ನ ಮಾಡಿದ್ದಾರೆ. ಸೊ ವಿಡಿಯೋವನ್ನ ಕೊನೆ ತನಕ ನೋಡಿ, ಸಾಕಷ್ಟು ಮಾಹಿತಿ ಸಿಗುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶ್ವೇತಾ ಕಾನೋ ಒಬ್ಬ ಮಹಿಳಾ ಸಾಧಕಿ, ಓದಿದ್ದು ಇಂಜಿನಿಯರಿಂಗ್, ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಆನಂತರ ಸಾಕಷ್ಟು ವರ್ಷಗಳ ಬಳಿಕ ಮರಳಿ ಭಾರತಕ್ಕೆ ಬಂದು ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಸೊ ಅವರು ಅಳವಡಿಸಿಕೊಂಡಿರುವಂತಹ ಕೃಷಿ ಪದ್ಧತಿ ಅಂತಂದ್ರೆ ಅದು ಎಕ್ವಾಫೋನಿಕ್ ಕೃಷಿ. ಈಗ ಮೂಲತಃ ನಿಮ್ದು ಕೃಷಿ ಬ್ಯಾಕ್ಗ್ರೌಂಡ್ ಏನಾ ಹಿಂಗೆ? ಹೌದು, ನಮ್ದು ಕೃಷಿ ಬ್ಯಾಕ್ಗ್ರೌಂಡ್. ನಾನು ಇಂಜಿನಿಯರಿಂಗ್ ಮಾಡಿದ್ರು, ತಾಯಿ ಮನೆ ಹಾಗೂ ಗಂಡನ ಮನೆ ಕೃಷಿ. ಯಾವ್ದು ಊರು ಯಾವ್ದು ನಿಮ್ದು? ನಮ್ ತಾಯಿ ಮನೆ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು. ಗಂಡನ ಮನೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಗೆ 10 ವರ್ಷ ಆಯ್ತು. ಓಕೆ, ಬಟ್ ನೀವು ಮದುವೆ ಆದ್ಮೇಲೆ ಅಮೆರಿಕಕ್ಕೆ ಹೋಗಿದ್ದೆ? ಹೌದು, ನಾನು ಇಂಜಿನಿಯರಿಂಗ್ ನಂದು ಮುಗ್ದಿದ್ದೆ 2012. ಅದ ನಂತರ ಮದುವೆ ಆಗಿ ನನ್ನ ಗಂಡನ ಜೊತೆ ಅಮೆರಿಕಕ್ಕೆ ಹೋಗಿರೋದು. ಎಷ್ಟು ಅಲ್ಲಿ ಸಮಯ? ನನ್ನ ಗಂಡ ಸಾಧಾರಣ ಒಂದು 8 ವರ್ಷಗಳಷ್ಟೇ ಇದ್ರು, ನಾನು ಮದುವೆಗೆ ಒಂದು 3 ವರ್ಷ ಇದ್ದೆ. 2015 ನಾವಿಬ್ರು ಫಾರ್ ಗುಡ್ ಬೆಂಗಳೂರಿಗೆ ಬಂದ್ವಿ. ಯಾಕೆ ವಾಪಸ್ ಬರ್ಬೇಕು ಅಂತ ಅನ್ನಿಸ್ತು? ನಮ್ದು ನಮ್ಗೆ ಏನಂತ ಹೇಳಿದ್ರೆ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಇರ್ಲಿಲ್ಲ. ಆಮೇಲೆ ಜೀವನದಲ್ಲಿ ಏನೋ ಮಾಡ್ಬೇಕು, ಅದು ಮಾಡ್ತಿದ್ರೆ ಇಂಡಿಯಾದಲ್ಲಿ ಭಾರತದಲ್ಲೇ ಮಾಡ್ಬೇಕು ಹೇಳೋ ಹಾಗೆ. ಸೊ ಏನು ಮಾಡೋದು ಅಂತ ನಾವು ಹುಡುಕ್ತಿದ್ದಾಗ ಹೇಗೂ ನಮ್ಮ ಇದು ಬ್ಯಾಕ್ಗ್ರೌಂಡ್ ಕೃಷಿ ಆದ ಕಾರಣ ಕೃಷಿಯನ್ನೇ ಮಾಡೋಣ ಅಂತ. ಸೊ ಸ್ನೇಹಿತರೆ, ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ದಂಪತಿಗಳಿಬ್ರು ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಭಾರತಕ್ಕೆ ಬಂದು ಕೃಷಿ ಮಾಡ್ತೀವಿ ಅಂತಂದಾಗ ಅವರ ಫ್ಯಾಮಿಲಿಯವರು ಏನ್ ರಿಯಾಕ್ಷನ್ ಅನ್ನ ಕೊಟ್ರು, ಏನ್ ಹೇಳಿದ್ರು, ಜೊತೆಗೆ ಎಕ್ವಾಫೋನಿಕ್ ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡಿರುವಂತ ಕಾರಣ ಏನು ಅನ್ನೋದನ್ನ ಶ್ವೇತಾ ಅವ್ರು ತಿಳಿಸ್ಕೊಡ್ತಾರೆ, ಬನ್ನಿ ನೋಡೋಣ. ನನ್ನ ಗಂಡನ ಮನೇಲಿ ಏನಿದ್ರು ಅವ್ರಿಗೆ ನನ್ನ ಮಾವ ಒಂದು ಮಾತು ಹೇಳೋರು, ನೀವೇನೇ ಕೆಲಸ ಮಾಡಿದ್ರು ಕೃಷಿ ಹೇಳೋದು ನಿಮ್ಮ ತಾಯಿ ಬೇರು, ಅದನ್ನ ಹಾಳು ಮಾಡದೆ ಅದನ್ನ ಮುಂದುವರ್ಸ್ಕೊಂಡು ಅದ್ರ ಜೊತೆ ಇನ್ನೊಂದು ವೃತ್ತಿ ಬೇಕಾದ್ರೆ ಮಾಡಿ, ಆದ್ರೆ ಈ ಕೃಷಿಯನ್ನ ಯಾವತ್ತು ಬಿಡ್ಬಿಡಿ ಅಂತ ಹೇಳೋರು. ಬಟ್ ನಿಮಗೆ ಯಾವಾಗ ಇಂಟ್ರೆಸ್ಟ್ ಬಂತು ಕೃಷಿ? ನನಗೆ ಹುಟ್ಟಿನಿಂದಲೇ ಕೃಷಿ ಬಹಳ ಆಸಕ್ತಿ. ನಾನು ಚಿಕ್ಕ ಇರೋಗಳು ಈಗ ಊರಿನಲ್ಲಿ ಎಲ್ಲ ಏನಂತ ಹೇಳಿದ್ರೆ, ನಮ್ದು ಹೊಸ ತಂತ್ರಜ್ಞಾನ ಕೃಷಿ ಅಲ್ದಿದ್ರು ಅಡಿಕೆ ತೋಟ, ತೆಂಗಿನ ತೋಟ, ಬಾಳೆ ತೋಟ ಆತರ ಎಲ್ಲ ಮೊದಲಿಂದಲೇ ನನಗೆ ಅದ್ರ ಮೇಲೆ ಆಸಕ್ತಿ ಜಾಸ್ತಿ. ಕಲ್ತದ್ದು ಇಂಜಿನಿಯರಿಂಗ್, ಆಮೇಲೆ ಅದರಲ್ಲಿ ಕೆಲಸ ಎಲ್ಲ ಮಾಡಿದ್ರು ಮುಂದೆ ಅದೇ ಈ ಕೃಷಿ ವೃತ್ತಿಯಲ್ಲೇ ನಾವು ಮುಂದುವರಿಯೋಣ ಅಂತ ನನ್ನ ಯಜಮಾನರಿಗೂ ಆಸೆ ಇತ್ತು, ನನಗೂ ಅದೇ ಆಸೆ ಇತ್ತು. ಹಾಗೆ ಇದನ್ನ ಬಟ್ ಈಗ ಕೃಷಿಗೆ ಬಂದಂತ ಸಂದರ್ಭದಲ್ಲಿ ನೀವು ಯಾವ ತರ ಕೃಷಿ ಮಾಡಬೇಕು ಅಂತ ಫಸ್ಟ್ ಗೆ ಪ್ಲಾನ್ ಮಾಡಿದ್ದು? ಹಾ, ಅದು ಆಕ್ಚುಲಿ ನಾನು ಎಕ್ವಾಫೋನಿಕ್ಸ್ ಬಗ್ಗೆ ರಿಸರ್ಚ್ ಮಾಡಿರೋ ನಾನಲ್ಲ, ಇದು ಯಾವ ತರ ಇದು ಇದಾಯ್ತು ಬಂತು ಹೇಳಿದ್ರೆ, ಈಗ ಬೆಂಗಳೂರು ನಮ್ಮ ಮನೆ ಟೆರೆಸ್ ಅಲ್ಲಿ ನಾವು ನಮ್ಮ ದಿನನಿತ್ಯ ಖರ್ಚಿಗೆ ಟೊಮೆಟೊ, ಬದನೆ, ಬೆಂಡೆ ನಾರ್ಮಲ್ ಪಾಟ್ ನಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡ್ತಿದ್ವಿ. ಸೊ ನನ್ನ ಹಸ್ಬೆಂಡ್ ಏನ್ ಮಾಡಿದ್ರು ಹೇಳಿದ್ರೆ, ಹೊಸ ಟೆಕ್ನಾಲಜಿ, ಹೊಸ ತರದ ಕೃಷಿಯನ್ನ ಮಾಡೋಣ ಅಂತ ಹೇಳಿ ಅವರು ಈಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ಎಕ್ವಾಫೋನಿಕ್ಸ್ ನ ಬಗ್ಗೆ ಅವರಿಗೆ ವಿಷಯ ತಿಳಿಯುತ್ತೆ. ಸೊ ನಮ್ ಎಕ್ವಾಫೋನಿಕ್ಸ್ ಮತ್ತೆ ಅವ್ರು ಏನ್ ಮಾಡಿದ್ರು ಹೇಳಿದ್ರೆ, ಎಕ್ವಾಫೋನಿಕ್ಸ್ ಯಾರು ಸೆಟಪ್ ಮಾಡ್ಕೊಡ್ಬೋದು, ಈಗ ಎಕ್ವಾಫೋನಿಕ್ಸ್ ನಾವೇ ಸ್ವಂತ ಸೆಟ್ ಮಾಡ್ಬೇಕು ಹೇಳಿದ್ರೆ ಅದೊಂದು ರಾಕೆಟ್ ಸೈನ್ಸ್ ತರ ಸುಮಾರು ಟೈಮ್ ತಗೊಳುತ್ತೆ. ಆಯ್ತಾ, ಅದಕ್ಕೆ ನಮ್ಗೆ ಸೆಟಪ್ ಮಾಡಿಕೊಟ್ಟವ್ರ ಕಾಂಟ್ಯಾಕ್ಟ್ ಸಿಕ್ತು. ಆಮೇಲೆ ಅವರ ಫಾರ್ಮಿಗೆ ಹೋದ್ವಿ, ಆಮೇಲೆ ಅವರು ಬಿಲ್ಡ್ ಮಾಡಿದಂತ ಬೇರೆ ಬೇರೆ ಫಾರ್ಮಿಗೆ ಹೋದ್ವಿ, ಎಕೋಫೋನಿಕ್ಸ್ ಫಾರ್ಮಿಗೆ ಹೋದ್ವಿ, ವರ್ಕ್ಶಾಪ್ ಮಾಡಿದ್ವಿ, ಆ ತರ ಎಲ್ಲ ಮಾಡಿ ಟ್ರೈನಿಂಗ್ ಎಲ್ಲ ತಗೊಂಡು ಟೆರೆಸ್ ಅಲ್ಲೇ ಮಾಡೋಣ ಅಂತ ಒಮ್ಮೆ ಇದು ಮಾಡಿದ್ವಿ. ಅದೊಂದು ಸಾಧಾರಣ ಒಂದು 800-800 square feet. ಆಮೇಲೆ ಸೆಟಪ್ ಮಾಡಿಕೊಟ್ಟವರು ಒಂದು ಏನು ಹೇಳಿದ್ರೆ, ಹಾಬಿಯಾಗಿ ಮಾಡ್ಬೋದು ಬಟ್ ಅದಕ್ಕೆ ಅಷ್ಟೇ ಖರ್ಚಿರೋ ಕಾರಣ ನಿಮ್ಗೆ ನಿಮ್ದೇ ಓನ್ ಲ್ಯಾಂಡ್ ಇದ್ರೆ ಅಥವಾ ಲೀಸ್ ಆಗಿದ್ರೆ ನೀವು ತಗೊಳ್ಳೋದಂತ ಇದ್ರೆ ರೆಡಿ ಇದ್ರೆ ಕಮರ್ಷಿಯಲ್ ಆಗಿ ಮಾಡಿ ಅಂತ ಹೇಳಿದ್ರು.
ಹಾಗಾದ್ರೆ ಚಿಕ್ಕ ಮಟ್ಟಿಗೆ ಝೀರೋವಿಂದ ಶುರುವಾದಂತ ಈ ಕೃಷಿ ಪದ್ಧತಿಯನ್ನ ಸ್ಟಾರ್ಟಿಂಗ್ ನಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಂಡ್ರು, ಅವರ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು, ಸೊ ಎಷ್ಟು ಜಾಗದಲ್ಲಿ ಶುರು ಮಾಡಿದ್ರು, ಜೊತೆಗೆ ಈ ಕೃಷಿ ಪದ್ಧತಿಯನ್ನ ಮಾಡೋದಕ್ಕೆ ಹೊರಟಾಗ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರು ಅನ್ನೋದನ್ನ ಕೂಡ ತಿಳಿಸ್ತಾರೆ, ಬನ್ನಿ ನೋಡೋಣ. ಸೊ ಬೆಂಗಳೂರಲ್ಲಿ ನಮ್ದೇ ಜಾಗ ಇದ್ದಿದ್ದ ಕಾರಣ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡಿರೋದು ನಾವು 2020. ಎಷ್ಟು ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ರು? ಇದು ನಮ್ದು 3000 ಸ್ಕ್ವೇರ್ ಫೀಟ್ ನಲ್ಲಿ ನಾವು ಅಕ್ವಾಪೋನಿಕ್ಸ್ ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿರೋದು. ಈ ಸುದೀರ್ಘವಾದಂತ ಒಂದು ಟೆನ್ಯೂರ್ ಹಂತ ಏನಿದೆ, ನಿಮಗೆ ಯಾವಾದ್ರೂ ಕಷ್ಟ ಅಂತ ಅನ್ಸಿದ್ಯಾ, ಅಥವಾ ಲೈಫ್ ಇರ್ಬೋದು ಅಥವಾ ನೆಕ್ಸ್ಟ್ ಕೃಷಿ ಇರ್ಬೋದು? ಹೌದು, ಈಗ ಏನಂತ ಹೇಳಿದ್ರೆ ನಾವು ಇದನ್ನ ನಮ್ಗೆ ಯಾವ ತರ ಇತ್ತು ಇದನ್ನ ಮಾಡೇ ಮಾಡ್ಬೇಕು ಅಂತ ಒಂದಿತ್ತು ಹಠ ಇತ್ತು. ಒಂದು ಹೇಳಿದ್ರೆ ಜೀವನದಲ್ಲಿ ಏನೋ ಒಂದು ಅಲ್ಪ ಸಾಧನೆ ಆದ್ರೂ ಮಾಡ್ಬೇಕು, ಹೆಸರು ಮಾಡ್ಬೇಕು, ಹೆಸರು ಜೊತೆ ಬರೀ ಹೆಸರು ಮಾತ್ರ ಅಲ್ಲ, ಸ್ವಲ್ಪ ನಾವು ಅರ್ನ್ ಮಾಡ್ಬೇಕು, ಅದ್ರಲ್ಲಿ ಬಂದ ದುಡ್ಡಿಂದ ಸ್ವಲ್ಪ ಸಮಾಜ ಸೇವೆ ಮಾಡ್ಬೇಕು, ಇಂಥದ್ದೆಲ್ಲ ಯೋಚನೆಗಳಿತ್ತು. ಆಯ್ತಾ, ಸೊ ನಾವು ಏನ್ ಮಾಡಿದ್ವಿ ಹೇಳಿದ್ರೆ ಸ್ಟಾರ್ಟಿಂಗ್ ತುಂಬಾನೇ ಕಷ್ಟ. ಇದು ಫಸ್ಟ್ ಆಫ್ ಆಲ್ ಇದು ಹೊಸ ತಂತ್ರಜ್ಞಾನ ಕೃಷಿ, ಝೀರೋದಿಂದ ಸ್ಟಾರ್ಟ್ ಮಾಡೋದು. ಆಮೇಲೆ ಇದ್ರ ಬಗ್ಗೆ ತಿಳಿದು ಇದ್ರ ಸೆಟಪ್ ಎಲ್ಲ ಆದ ನಂತರ ಕೆಲಸದವರಿಗೂ ಟ್ರೈನ್ ಮಾಡ್ಬೇಕು. ಆಮೇಲೆ ಅದರಿಂದ ಹೆಚ್ಚು ಕ್ಲೈಂಟ್ಗಳು ಗೊತ್ತೇ ಇಲ್ಲಲ್ಲ ಯಾರು, ಸೊ ಕ್ಲೈಂಟ್ಗಳನ್ನು ಬೆಂಗಳೂರಲ್ಲಿ ಹುಡ್ಕೋದು, ಆಮೇಲೆ ಕ್ಲೈಂಟ್ಗಳು ಸಿಕ್ಕಿದ ತಕ್ಷಣ ಅವರಿಗೆ ಸ್ಯಾಂಪಲ್ ತೋರಿಸೋದು, ಆ ಥರ ಇಂಥದ್ದೆಲ್ಲ ಚಾಲೆಂಜಸ್ ಇದ್ದೇ ಇತ್ತು. ಬಟ್ ನಾವಿಬ್ರು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಒಂದು ವರ್ಷದಲ್ಲಿ ಮಾಡೋದು, 3000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡೋದು, ಒಂದು ವರ್ಷ ಇನ್ಕಮ್ ಬಂದ್ರು ಬಾರದಿದ್ರು ಚೆನ್ನಾಗಿ ಕಲ್ತುಕೊಂಡು ಮಾಡೋದು ಅಂತ ಹೇಳಿ ನಾವು ರೆಡಿ. ಸೊ ಶ್ವೇತಾ ಅವರು ಮಾತಾಡ್ತಾ ಹೇಳಿದ್ರು ಸ್ಟಾರ್ಟಿಂಗ್ ನಲ್ಲಿ ಸಾಕಷ್ಟು ಚಾಲೆಂಜಸ್ ಗಳನ್ನ ಎದುರಿಸಿದ್ವಿ ಅಂತ. ಹಾಗಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು, ಸೊ ಈಗ ಯಾವ ರೀತಿಯಾಗಿ ಆದಾಯವನ್ನ ಗಳಿಸ್ತಾ ಇದಾರೆ, ಜೊತೆಗೆ ಹಾಕಿದಂತ ಬಂಡವಾಳವನ್ನ ಲಾಭವಾಗಿ ಕನ್ವರ್ಟ್ ಮಾಡೋದಕ್ಕೆ ಅವರೆಷ್ಟು ಟೈಮ್ ತೆಗೆದುಕೊಂಡ್ರು ಅನ್ನೋದನ್ನ ಕೂಡ ಹೇಳಿದ್ದಾರೆ, ಬನ್ನಿ ನೋಡೋಣ. ನಿಮಗೆ ಈ ಯೂನಿಟ್ ಸೆಟಪ್ ಗೆ ಎಷ್ಟು ಖರ್ಚಾಯಿತು? ಇದು ನಾವು 2019 ಆಗಸ್ಟ್ ಗೆ ಸ್ಟಾರ್ಟ್ ಮಾಡಿರೋದು, ಅವಾಗ ಈ ಪಾಲಿ ಹೌಸ್ ಮತ್ತೆ ಈ ಸೆಟಪ್ ಎಲ್ಲಕ್ಕೂ ಸುಮಾರು 18 ಲಕ್ಷ ಅಷ್ಟು ಖರ್ಚಾಯಿತು. ಅಕ್ವಾಪೋನಿಕ್ಸ್ ಹೇಳಿದ್ರೆ ಹಾಗೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ. ಹೌದು ಫೈನ್. ಈಗ ಅದಾದ ಮೇಲೆ ಈಗ 3 ವರ್ಷ ಆಗಿದೆ ಮಾಡಿ, ಸೊ ಇವಾಗ ಒಂದು ಆದಾಯ ಅಂತ ಹೇಳಿದ್ರೆ ಒಳ್ಳೆ ಆದಾಯ ನಿರೀಕ್ಷೆ? ಈಗ ನಾವು 50% ನಾವು ಪ್ರಾಫಿಟ್ ಮಾಡ್ತಾ ಇದೀವಿ, ಖರ್ಚು ಎಲ್ಲ ಹೋಗಿ ನಾವು ನಮಗೆ ಉಳಿತಾಯ ಆಗ್ತಾ ಇದೆ. 50% ಒಂದು ವರ್ಷದಲ್ಲಿ ನಾವು ಅಷ್ಟೆಲ್ಲ ನಾವು ಇದು ಆದಾಯ ಮಾಡಿಲ್ಲ ಹೇಳಿ, ಲಾಕ್ಡೌನ್ ಬಂತು, ಆಮೇಲೆ ಕ್ಲೈಂಟ್ಗಳನ್ನ ಹುಡ್ಕೋದು, ನಾವು ಕಲಿಯೋದು, ಕೆಲಸದವ್ರು ಚೇಂಜ್ ಆಗೋದು, ಇಂಥ ಚಾಲೆಂಜಸ್ಗಳೊಟ್ಟಿಗೆಲ್ಲ ನಮಗೆ ಸುಮಾರೊಂದು 1st 10 ತಿಂಗಳು ನಾವು ದೊಡ್ಡದೇನು ಆದಾಯ ಮಾಡಿಲ್ಲ. ಬೆಳೆಗಳು ಚೆನ್ನಾಗಿ ಬರ್ತಿತ್ತು, ಬಂದ ಬೆಳೆಗಳು ಹಾಳಾಗಬಾರ್ದು ಅಂತ ನಾವು ಕಡಿಮೆ ಬೆಲೆಗೆ ಮಾರಿದ್ದು ಇದೆ ಆತರ. ಬಟ್ ಈಗ ನೀವು ಹಾಕಿದಂತ 18-20 ಲಕ್ಷ ಬಂಡವಾಳ ಏನಿದೆ ಅದು 3 ವರ್ಷದಲ್ಲಿ ಬರ್ತಾ ಇದೆ, ಬರ್ಬೋದು, ಇನ್ನು ಬಂದಿರೋದೆಲ್ಲ ಲಾಭ ಆಗುತ್ತೆ. ಹಾಗಾದ್ರೆ ಅಕ್ವಾಪೋನಿಕ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂಡ್ ಅದರಲ್ಲಿರುವಂತ 4 ಹಂತಗಳು ಯಾವ್ದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಶ್ವೇತಾ ಅವ್ರು ತಿಳಿಸ್ಕೊಡ್ತಾರೆ, ಬನ್ನಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮೇಡಮ್, ಈಗಾಗಲೇ ನೀವು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಬಂದಿದ್ರಿ, ಸೊ ಇಲ್ಲಿ ಈ ಅಕ್ವಾಪೋನಿಕ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂಥದ್ದು ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ಒಂದು 3000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮೊದಲನೇದಾಗಿ ಎಷ್ಟು ಫಿಶ್ ಟ್ಯಾಂಕ್ ಗಳನ್ನ ಮಾಡ್ಕೊಳ್ಬೇಕು? ಇಲ್ಲಿ 3 ಫಿಶ್ ಟ್ಯಾಂಕ್ಗಳಿವೆ. ಸುಮಾರು ಎಷ್ಟು ಕೆಪಾಸಿಟಿ ಇದೆ? 3 ಪ್ರತಿಯೊಂದು ಟ್ಯಾಂಕ್ ಗಳಲ್ಲಿ 1,500 ಮೀನುಗಳು, ಹೇಳಿದ್ರೆ 7,000 ಲೀಟರ್ ನೀರಿದಾವೆ, ಅಂದ್ರೆ ಸುಮಾರು 21,000 ಲೀಟರ್ ನೀರುಗಳು 3 ಟ್ಯಾಂಕ್ಗಳಲ್ಲಿ, ಒಟ್ಟು 4,500 ಮೀನುಗಳು, ಒಟ್ಟು 3 ಟ್ಯಾಂಕ್ಗಳನ್ನು ಸೇರಿಸ್ತೀವಿ. ಅದಾದ್ಮೇಲೆ ಇಲ್ಲಿ ವೆಜಿಟೇಬಲ್ಸ್ ಅನ್ನ ಬೆಳೆಯೋದಕ್ಕೆ ಬೇಕಾದಂತ ಯೂನಿಟ್ ಸೆಟ್ಅಪ್ ಮಾಡ್ಕೊಂಡಿರ್ತೀವಿ. ಸೊ 2 ಸಂಪ್ ಇರ್ತವೆ, ಟೋಟಲ್ ಆಗಿ ನೀವು ಎಷ್ಟು ನೀರು ತುಂಬಿಸಬೇಕಾಗುತ್ತೆ? ಟೋಟಲ್ ಇದರಲ್ಲಿ ಈಗ ನೀವು ಹೇಳಿದಾಗೆ ಒಟ್ಟು 21,000 3 ಫಿಶ್ ಟ್ಯಾಂಕ್ ಆಯ್ತು, ಆಮೇಲೆ ಉಳಿದ ಎಲ್ಲ ಈಗ ಬೇರೆ ಬೇರೆ ಸಿಸ್ಟಮ್ ಗಳಿಗೆ ಹಾಕಿದಾಗ ಟೋಟಲ್ 40,000 ಲೀಟರ್ ಅಷ್ಟು. 40,000 ಲೀಟರ್ ನೀರು ಟೋಟಲ್ ನರ್ಸರಿಯಲ್ಲಿ ಇರುತ್ತೆ. ಸೊ ಪ್ರತಿದಿನ ಒಂದು 300-500 ಲೀಟರ್ ಫ್ರೆಶ್ ವಾಟರ್ ಬೇಕಾಗುತ್ತೆ. ಪೀಕ್ ಸಮ್ಮರ್ ಅಲ್ಲಿ 500 ಲೀಟರ್ ಅಷ್ಟು ಫಿಶ್ ಟ್ಯಾಂಕ್ 3 ತುಂಬಿಸಾಯ್ತು. ಅದರಲ್ಲಿ ನಾವು 1,500-1,500 ಮೀನುಗಳನ್ನು ಹಾಕ್ತೀವಿ. ಫಸ್ಟ್ಗೆ ಅದನ್ನು ಹಾಕ್ತೀವಿ, ಒಂದು ತಿಂಗಳ ಮರಿಯನ್ನ ಬಿಡೋದು. ಆಯ್ತಾ, ಪಳಗಿದ್ರೆ ಅಂತ ಹೇಳಿದ್ರೆ ಇನ್ನು ಸಣ್ಣ ಮೀನನ್ನು ಹಾಕ್ಬೋದು. ಆಯ್ತಾ, ಅದು ಅವರವ್ರ ಇಷ್ಟ ಆತರ. ಆಮೇಲೆ ಈ ಮೀನುಗಳು ಏನಾಗುತ್ತೆ ಹೇಳಿದ್ರೆ ಈಗ ಗೊಬ್ಬರ ತ್ಯಾಜ್ಯ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈಗ ನಮಗೆ ಮೇನ್ ಈ ಗಿಡಗಳಿಗೆ ಗೊಬ್ಬರ ಬೇಕಲ್ವಾ, ಅದಕ್ಕೆ ಮೀನು ಹಾಕಿದ ವೆರಿ ನೆಕ್ಸ್ಟ್ ಡೇನೆ ಗಿಡಗಳು ಹಾಕುವಾಗಿಲ್ಲ. 15-20 ದಿನ ಮೀನುಗಳು ಟ್ಯಾಂಕ್ ಅಲ್ಲೇ ಇದ್ದು ಅವುಗಳಿಗೆ ಫೀಡಿಂಗ್ ಎಲ್ಲ ಮಾಡ್ತಾ, ದಿನಕ್ಕೆ 2 ಸಲ ಫೀಡಿಂಗ್ ಎಲ್ಲ ಮಾಡಿ ಗೊಬ್ಬರ ಬರಕ್ಕೆ 1-20 ದಿನ ಎಲ್ಲ ಬೇಕಾಗುತ್ತೆ. ಅದ ನಂತರ ಅಷ್ಟೊತ್ತಿಗೆ ನೀವೇನ್ ಮಾಡ್ಬೋದು, ಪ್ಯಾರಲಲ್ ಆಗಿ
ಮೀನು ಹಾಕಿ ದಿವಸ ಬೀಜ ಎಲ್ಲ ಹಾಕಿ ರೆಡಿ ಮಾಡಿಟ್ಟು 20 ದಿವಸ ಆದಾಗ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ 20 ದಿನ ಆದ್ಮೇಲೆ ನೀವು ಈ ಅಕ್ವಾಪೋನಿಕ್ಸ್ ಅಲ್ಲಿ ಗಿಡಗಳನ್ನು ನಾಟಿ ಮಾಡೋದಕ್ಕಾಗುತ್ತೆ. ವಂಡರ್ಫುಲ್. ಈಗ ಈ ಯೂನಿಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳುವಂತದ್ದು ನಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ಮೊದಲನೇದಾಗಿ ಫಿಶ್ ಟ್ಯಾಂಕ್ ಇದೆ. ಸೊ ಇಲ್ಲಿ ಫಿಶ್ ಟ್ಯಾಂಕ್ ಇದೆ. ಈ ಫಿಶ್ ಟ್ಯಾಂಕಿನ ನೀರು ಎಲ್ಲಿಗೆ ಬರುತ್ತೆ ಫಸ್ಟ್? ಈಗ ನನಗೆ ಒಂದು ಟ್ಯಾಂಕ್ ತೋರಿಸ್ತೀನಿ, ಅದೇ ತರ ಮೂರು ಇನ್ನುಳಿದ ಎರಡು ಟ್ಯಾಂಕ್ ವರ್ಕ್ ಆಗುತ್ತೆ. ಈಗ ಈ ಟ್ಯಾಂಕಿನಲ್ಲಿ ಈಗ ಈ ಮೀನುಗಳು ಈಗ ಒಟ್ಟು 1,500 ಮೀನುಗಳಿದಾವೆ. 7,000 ಲೀಟರ್ ನ ಕೆಪಾಸಿಟಿ ಆಯ್ತಾ. ಇದನ್ನ ಈಗ ಏನಾಗುತ್ತೆ ಹೇಳಿದ್ರೆ ಈ ಲೆವೆಲ್ ಅಲ್ಲಿ ನೀರ್ ಇರುತ್ತೆ. ಈ ಲೆವೆಲ್ ಅಲ್ಲಿ ನೀರ್ ಇರುತ್ತೆ ಆಯ್ತಾ. ಈ ಮೀನುಗಳು ತಿಂದು ನೆಕ್ಸ್ಟ್ ಬರುವ ತ್ಯಾಜ್ಯ ಇದೆ ಅಲ್ವಾ, ಅದು ಈ ಪೈಪಿನ ಮೂಲಕ ಬರುತ್ತೆ. ನೀರು ಸಮೇತವಾಗಿ ವಿದ್ಯುತ್ ತ್ಯಾಜ್ಯ ಈ ಲೆವೆಲ್ ಇಂದ ಜಾಸ್ತಿ ಬರುವ ನೀರು ಮೀನುಗಳು ಬರೋದಿಲ್ಲ, ಅದು ಆ ತರ ಸಿಸ್ಟಮ್ ರೆಡಿ ಆಗಿದೆ ಆಯ್ತಾ. ಇದರಲ್ಲಿ ಮೀನುಗಳು ಬರೋದಿಲ್ಲ, ಅದರಲ್ಲಿರುವ ತ್ಯಾಜ್ಯ ವಿತ್ ನೀರು ಫಿಶ್ ಟ್ಯಾಂಕ್ ಅಲ್ಲಿರುವ ನೀರು ಬರ್ತದೆ ಆಯ್ತಾ. ಇದೇ ತರ ಇನ್ನೆರಡು ಫಿಶ್ ಟ್ಯಾಂಕ್ ಅದೇ ತರ ಆಮೇಲೆ ಇಲ್ಲಿ ಬರುತ್ತೆ, ಇದರಲ್ಲಿ ತ್ಯಾಜ್ಯ ಬರುತ್ತೆ, ಮೆನ್ಯೂರ್ ಎಲ್ಲ ಇದರಲ್ಲಿ ಬರುತ್ತೆ ಆಯ್ತಾ. ಇದರಲ್ಲಿ ಏನಿರುತ್ತೆ ಹೇಳಿದ್ರೆ ಅಮೋನಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ಗಿಡಗಳಿಗೆ ನಮಗೆ ಬೇಡ. ಆಮೇಲೆ ಗಿಡಗಳು ಈಗ ಪೈಪ್ಗಳಲ್ಲಿ ಮಾಡೋ ಕಾರಣ ತ್ಯಾಜ್ಯಗಳು ಇದೇ ತರ ಇದ್ರೆ ಅವುಗಳ ಏನಾಗುತ್ತೆ, ಒಂದು ಅಮೋನಿಯಾ ಜಾಸ್ತಿ, ಇನ್ನೊಂದು ಬ್ಲಾಕ್ ಆಗೋ ಚಾನ್ಸ್ ಹೌದು, ಪಾರ್ಟಿಕಲ್ಸ್ ಇರೋ ಕಾರಣ. ಸೊ ನಾವು ಇಲ್ಲಿ ಫಿಲ್ಟರ್ ಮಾಡ್ತೀವಿ. ಇದು ಲೆವೆಲ್ 1 ಫಿಲ್ಟರ್. ಇದು ಒಂದು ಟ್ಯಾಂಕಿಗೆ ಮಾತ್ರ ಅಥವಾ ಮೂರು ಟ್ಯಾಂಕಿನ ಮೂರು ಪೈಪ್ಗಳಲ್ಲಿ ಬರೋ ತ್ಯಾಜ್ಯವನ್ನ ಎಲ್ಲ ಇಲ್ಲಿ ಬರುತ್ತದೆ. ಫಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರೋದು, ಇಲ್ಲಿ ಬಂದ ನಂತರ ನೆಕ್ಸ್ಟ್ ಕೆಳಗಿಂದಾಗಿ ಇಲ್ಲಿಗೆ ಬರುತ್ತೆ, ಇಲ್ಲಿಂದಾಗಿ ಇಲ್ಲಿಗೆ, ಇಲ್ಲಿಂದಾಗಿ ಅಲ್ಲಿಗೆ ಆಯ್ತಾ. ಅಲ್ಲಿಗೆ ಬರ್ತದೆ. ಆಮೇಲೆ ಇದು ಕ್ಲೀನ್ ಮಾಡೋ ಗೇಟ್ ವಾಲ್ಗಳಲ್ಲಿ ಸಪರೇಟ್ ಇದೆ ಆಯ್ತಾ. ಇದು ಬಯೋ ಫಿಲ್ಟರ್ ಅಂತ ಹೇಳ್ತೀವಿ. ನಾಲ್ಕು ಬಯೋ ಫಿಲ್ಟರ್. ನಾನು ಇನ್ನೊಂದು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಈ ಮೂರು ಫಿಶ್ ಟ್ಯಾಂಕ್ ನಲ್ಲಿರುವಂತ ಆ ಒಂದು ಲೆವೆಲ್ ದಾಟಿದ ನಂತರದಲ್ಲಿ ಬರುವಂತ ಮೀನಿನ ತ್ಯಾಜ್ಯ, ದ್ರವ ರೂಪದ ತ್ಯಾಜ್ಯ, ಮತ್ತೆ ಸ್ವಲ್ಪ ಘನಸ ಇದೆ ಅದರಲ್ಲಿ, ಅದು ಫಿಲ್ಟರ್ಗೆ ಬರುತ್ತೆ. ಫಸ್ಟ್ ಫಿಲ್ಟರ್ ಒನ್, ಅಲ್ಲಿಂದ ಫಿಲ್ಟರ್ ಸೆಕೆಂಡ್ ಅಥವಾ ಎರಡನೇ ಫಿಲ್ಟರ್ಗೆ ಬರುತ್ತೆ. ಸೊ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಈಗ? ಈಗ ಏನಾಗುತ್ತೆ ಹೇಳಿದ್ರೆ ಸ್ಲಡ್ಜ್ಗಳು, ನಾವು ಸ್ಲಡ್ಜ್ ಅನ್ನ ಬೇರ್ಪಡಿಸ್ಲಿಕ್ಕೆ ಲೆವೆಲ್ ಒನ್ ಅಲ್ಲಿ ಎಲ್ಲ ಮಾಡಬೇಕು, ಬಟ್ ಅದರಲ್ಲಿ ಇನ್ನೂ ಅಮೋನಿಯಾ ಇದೆ, ಅಮೋನಿಯಾ ಕಂಟೆಂಟ್ ನಮಗೆ ಆ ಗಿಡಗಳಿಗೆ ಬೇಡ. ಇಲ್ಲಿ ನೈಟ್ರಿಫಿಕೇಶನ್ ಆಗುತ್ತೆ ಆಯ್ತಾ. ಈ ನೈಟ್ರಿಫಿಕೇಶನ್ ಆಗ್ಲಿಕ್ಕೆ ಈ ಬಯೋಫಿಲ್ಟರ್ ತುಂಬಾನೇ ಇಂಪಾರ್ಟೆಂಟ್ ಹೇಳಿದ್ರೆ, ಇದರಲ್ಲಿ ನಾವು ಬ್ಯಾಕ್ಟೀರಿಯಾಗಳನ್ನ ಬಿಟ್ಟಿರ್ತೀವಿ. ಇದು ಏನಾಗುತ್ತೆ ಹೇಳಿದ್ರೆ, ಈಗ ನಮ್ಗೆ ಅಷ್ಟು ಕಣ್ಣಿಗೆ ಕಾಣಿಸೋದಿಲ್ಲ, ಬ್ಯಾಕ್ಟೀರಿಯಾಗಳಿಗೆ ಉಳ್ಕೊಳ್ಳಕ್ಕೆ ಇರುವಂತ ವ್ಯವಸ್ಥೆ ಇದು. ಇದರಲ್ಲಿ ಬ್ಯಾಕ್ಟೀರಿಯಾಗಳು ಉಳ್ಕೊಳ್ತಾರೆ, ಒಂದೊಂದು ಇದರಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಇರ್ತವೆ ಆಯ್ತಾ. ಈಗ ಬರೀ ಹೇಳೋದಿದ್ದಕ್ಕೆ ಎಷ್ಟಿದೆ ಇದರಲ್ಲಿ? ಇದರಲ್ಲಿ ಇದು ಒಂದೊಂದಕ್ಕೆ ನಾವು ಸಾಧಾರಣ ಒಂದು 5-5 ಕೆಜಿ ಇಂದ ಮೇಲೆ ಹಾಕ್ತೀವಿ. ಇದು ಈ ಫಿಲ್ಟರ್ ಏನ್ ಹೇಳಿದ್ರೆ, ಈ ಮಣ್ಣಿನ ಮೇಲೆ ಎಷ್ಟು ಎತ್ತರ ಇದೆಯೋ ಅಷ್ಟೇ ಕೆಳಗಡೆ ಅಷ್ಟೇ ಗುಂಡಿ ಇದೆ, ಆಳ ಇದೆ. ಈಗ 1 ಫೀಟ್ ಮೇಲೆ ಇದೆ ಅಂತ ಹೇಳಿದ್ರೆ 1 ಫೀಟ್ ಕೆಳಗಡೆ ಇರಬೇಕು. ಸೊ ಇದು ನಿಮ್ಗೆ ಈಗ ಏನೇಳ ಸಾಧಾರಣ 5-6 ಕೆಜಿ ಎಷ್ಟು ಇದಿರುತ್ತೆ ಒಂದೊಂದು. ಈಗ ಇಲ್ಲೇ ನೋಡಬಹುದು ನೀವು ನೋಡಿ, ಇದ್ರ ಒಳಗಡೆ ಬ್ಯಾಕ್ಟೀರಿಯಾ. ಅದು ಏನ್ ಮಾಡ್ತಾ ಹೇಳಿದ್ರೆ ನೈಟ್ರಿಫಿಕೇಶನ್ ಆಗುತ್ತೆ, ನೈಟ್ರೈಟ್ಸ್ ಟು ನೈಟ್ರೇಟ್ ಆಗುತ್ತೆ ಆಯ್ತಾ. ಇದ್ರಲ್ಲಿ ಇದೇ ತರ ಇದು ಏನಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಎರಡು ಬರುತ್ತೆ, ನೆಕ್ಸ್ಟ್ ಇಲ್ಲಿಂದ ಅಲ್ಲಿಗೆ ಬರುತ್ತೆ, ಇಲ್ಲಿಗೆ ಎರಡು. ಓಕೆ, ಇದು ಈಗ ಇದು ಬ್ಯಾಕ್ಟೀರಿಯಾ ಇರೋದಕ್ಕೆ ನೀವು ಮಾಡುವಂತ ವ್ಯವಸ್ಥೆ ಅಂದ್ರೆ ಇಲ್ಲಿಂದ ಸೆಕೆಂಡ್ ಇದರಲ್ಲಿ ಫಿಲ್ಟರ್ ಆಗುತ್ತೆ. ಇದೀಗ ಬಯೋ ಫಿಲ್ಟರ್ ಇದೆ ಅಲ್ವಾ, ಇದರಲ್ಲಿ ಬ್ಯಾಕ್ಟೀರಿಯಾಗಳನ್ನ ಹಾಕ್ತೀವಿ, ಅವುಗಳಿಗೆ ಉಳ್ಕೊಳ್ಕೊಳ್ಳಕ್ಕೆ ಇದು ವ್ಯವಸ್ಥೆ. ಓಕೆ, ಇದರಲ್ಲಿ ಹಾಗಿದ್ರೆ ಬ್ಯಾಕ್ಟೀರಿಯಾಗಳು ಇದಾವೆ. ಹೌದು, ಇದು ಗಿಡಗಳಿಗೆ ಬೇಡ. ಇದು ಏನಂತ ಹೇಳಿದ್ರೆ ಏನಾಗುತ್ತೆ ಹೇಳಿದ್ರೆ ನೈಟ್ರಿಫಿಕೇಶನ್ ಆಗಬೇಕು. ನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಏರಿಯೇಷನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಗುಳ್ಳೆ ಬರ್ತಾ ಇರೋದು ನಮ್ಮ ಮೋಟರ್ ಮೂಲಕ ಏರ್ ಅನ್ನ ಈಗ ಈ 4 ಬಯೋಫಿಲ್ಟರ್ಗಳಿಗೆ ಹಾಕ್ತೀವಿ. ಇದು ಮ್ಯಾನುವಲ್ ಫಿಲ್ಟರ್. ಇದರಲ್ಲಿ ಒಂದು ನೆಟ್ಟಿನ ತರ ಇರುತ್ತೆ, ಅದಕ್ಕೆ ಓಪನ್ ಮಾಡಿದ್ರೆ ಪೂರ್ತಿ ನೀರು ಬರುತ್ತೆ. ಅದು ಹೆಂಗೆ ಅಂತ ಇದು ಏನಂತ ಹೇಳಿದ್ರೆ ಫೈನಲ್ ಆಗಿರುವ ಸ್ಲಡ್ಜ್ ಎರಡು ಇದರಿಂದ ಬರೋದು, ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಓನ್ಲಿ ಲಿಕ್ವಿಡ್ ಮ್ಯಾನ್ಯೂರ್. ಈ ಫಿಲ್ಟರ್ ಅಲ್ಲಿ ಏನ್ ಫಿಲ್ಟರ್ ಆಗುತ್ತೆ? ಎಲ್ಲಾದ್ರೂ ಅಳಿದುಳಿದ ಇದು ಸ್ಲಡ್ಜ್ಗಳು ಇದ್ರೆ ಅದು ಸಪರೇಟ್ ಆಗಿ, ಆಮೇಲೆ ಇಲ್ಲಿಂದ ಇದು ಲಿಕ್ವಿಡ್ ಮ್ಯಾನ್ಯೂರ್, ಆಮೇಲೆ ಅಲ್ಲಿಂದ ಬರುವ ಲಿಕ್ವಿಡ್ ಮ್ಯಾನ್ಯೂರ್ ನಮ್ಮ 4 ಡೀಪ್ ವಾಟರ್ ಕಲ್ಚರ್, ಈ ಸಂಸ್ಥೆಗಳಿಗೆ ಯಾವ್ದಕ್ಕೆ ಬರುದಿಲ್ಲ, 4 ಡೀಪ್ ವಾಟರ್ ಕಲ್ಚರ್ ಸಿಸ್ಟಮ್ ಇದಲ್ವಾ, ಅಲ್ಲಿಗೆ ಹೋಗುತ್ತೆ. ಮಣ್ಣಿನ ಅಡಿಯಲ್ಲಿ ಪೈಪ್ ಇಲ್ಲಿಗೆ ಬರುತ್ತೆ, ಅದು ಇಲ್ಲಿಗೂ ಅಲ್ಲಿಗೂ ಬರುತ್ತೆ. ಇದನ್ನು ತೋರಿಸಬಹುದಾ? ಖಂಡಿತ.
ಇದೀಗ ಅಲ್ಲಿಂದ ಬರುವಂತ ನೀರು ಅಂದ್ರೆ ಫಿಲ್ಟರ್ ಆಗಿ ಬರುವಂತ ನೀರು ಇಲ್ಲಿ ಬರುತ್ತೆ. ಇದು ನೋಡಕ್ಕೆ ನೀರು ಆದ್ರೂ ಇದರಲ್ಲಿ ಮ್ಯಾನ್ಯೂರ್ ಇದೆ. ಫಿಶ್ ವೇಸ್ಟ್ ಮ್ಯಾನ್ಯೂರ್. ಇದರಲ್ಲಿ ಸ್ಮೆಲ್ ಇದೆ ಏನಾದರೂ? ಏನು ಸ್ಮೆಲ್ ಇಲ್ಲ. ಏನು ಸ್ಮೆಲ್ ಇಲ್ಲ? ಸ್ಮೆಲ್ ಇಲ್ಲ, ಕಲರ್ನು ಅಷ್ಟಿಲ್ಲ. ಓಕೆ, ಇದು ಏನಿದೆ ಆಕ್ಚುಲಿ? ಇದು ರಾಫ್ಟ್ ಅಂತ ಹೇಳ್ತೀವಿ. ಈಗ ನಾನು ಇಲ್ಲಿ ಇನ್ನೊಂದು ಇದು ಕ್ಲಾರಿಟಿ ತಗೊಂಡ್ಬಿಡ್ತೀನಿ. ಇಲ್ಲಿ ಇದೇನಿದು ಆಕ್ಚುಲಿ ಹಾಕಿರೋದು? ಇದು ಯಾವ್ದು ಇದು ಅಂತ ಹೇಳ್ತಾ ಇದ್ದೀರಾ? ಇದು ಮೀನಿಗೆ ಅಜಲನ್ ತರನೇ ಮೀನಿಗೆ ಹಾಕುವ ಸ್ನಾಕ್ಸ್ ಇದೆ. ಸ್ನಾಕ್ಸ್ ಅದನ್ನ ಸೈಡ್ ಅಲ್ಲಿ ಬೆಳಿಬಹುದು. ಸೈಡ್ ಅಲ್ಲಿ ಹಾಕೋದಷ್ಟೇ. ಓಕೆ ಫೈನ್. ಈಗ ನಾನು ಫಸ್ಟ್ ನೀವು ಹೇಳಿದಂತ ಮೆಥಡ್ ಡೀಪ್ ವಾಟರ್ ಕಲ್ಚರ್ ಅಂದ್ರೆ ಇದೆ ಅಲ್ವಾ? ಹೌದು. ಈ ಡೀಪ್ ವಾಟರ್ ಕಲ್ಚರ್ ಅಲ್ಲಿ ಇದೇನು ಆಕ್ಚುಲಿ? ಇದು ರಾಫ್ಟ್. ರಾಫ್ಟ್, ಓಕೆ. ರಾಫ್ಟ್ ಅಲ್ಲಿ ಈ ನೆಟ್ ಪಾಟ್ಗಳನ್ನ ಹಾಕಕ್ಕೆ ವ್ಯವಸ್ಥೆ. ಸೊ ಇದನ್ನ ತೆಗಿಬಹುದಾ? ತೆಗಿಬಹುದು. ಬೇರುಗಳು ಕಾಣ. ಸೊ ಇಲ್ಲಿ ನೋಡಬಹುದು ಬೇರುಗಳು ಹೆಂಗ್ ಬಂದಿದೆ ಅಂತ ಹೇಳಿ. ಸೊ ಮೀನಿನ ಇದು ಏನು ಲಿಕ್ವಿಡ್ ಮೆನ್ಯೂರ್ ಏನಿದೆ ಅಲ್ಲಿ ಫಿಲ್ಟರ್ ಆದ್ಮೇಲೆ ಎರಡು ಬಾರಿ ಫಿಲ್ಟರ್ ಆಗುತ್ತೆ, ಮೂರು ಬಾರಿ. ಸೊ ಮೂರು ಫಿಲ್ಟರ್ ಆದ್ಮೇಲೆ ಒಳ್ಳೆ ಇರುವಂತ ಗೊಬ್ಬರದ ಅಥವಾ ಲಿಕ್ವಿಡ್ ಮೆನ್ಯೂರ್ ಅಂತ ಏನು ಹೇಳ್ತೀವಿ ಅದು ಇಲ್ಲಿಗೆ ಬರುತ್ತೆ. ಇಲ್ಲಿ ಡೀಪ್ ವಾಟರ್ ಕಲ್ಚರ್ ಅಲ್ಲಿ ಈ ತರ ಒಂದು ರಾಫ್ಟ್ ಅಲ್ವಾ, ರಾಫ್ಟ್ ಅಲ್ಲಿ ಹೋಲ್ ಮಾಡಿರ್ತಾರೆ. ಅದರಲ್ಲಿ ನೀವು ಪ್ಲಾಂಟೇಶನ್ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆ ಇರುತ್ತೆ. ಸೊ ಇದರಲ್ಲಿ ನೀವು ಒಂದು ಗಿಡವನ್ನ ಪ್ಲಾಂಟ್ ಮಾಡಿದ್ದಾರೆ. ಸೊ ಇದು ಫಸ್ಟ್. ಸೊ ಇದು ಡೀಪ್ ವಾಟರ್ ಕಲ್ಚರ್ ಅಂತ ಹೇಳ್ತಾರೆ. ಒಂದು 15 ದಿನದ ಗಿಡ ಇದು. ಈಗ ಲಿಕ್ವಿಡ್ ಮೆನ್ಯೂರ್ ಏನಿದೆ ಡೀಪ್ ವಾಟರ್ ಕಲ್ಚರ್ ಇಂದ ಅಷ್ಟು 2000 ಗಿಡಗಳಿಗೆ ಅದನ್ನ ಸಪ್ಲೈ ಮಾಡಿದ ನಂತರ ಆ ನೀರು ಮತ್ತೆ ಸರ್ಕ್ಯುಲೇಟ್ ಆಗಿ ಬಂದು ಈ ಪಾಂಡ್ ಗೆ ಬಿಡುತ್ತೆ. 1000 ಲೀಟರ್ ಕೆಪಾಸಿಟಿಯ ಪಾಂಡ್ ಇದು. ಸೊ ಇಲ್ಲಿ ನೀವು ಮೋಟರ್ ಹಾಕಿ NFT ಗೆ ಸಪ್ಲೈ ಮಾಡ್ತೀವಿ. ಈಗ ಅಲ್ಲಿನ ಮೋಟರ್ ಮೂಲಕ ಈ ಮಣ್ಣಲ್ಲಿರೋ ನೀರನ್ನ ಪಂಪ್ ಮಾಡಿ ಈ NFT ಅಲ್ಲಿಂದ ಬರುವಂತ ನೀರು ಅಂದ್ರೆ ಲಿಕ್ವಿಡ್ ಮೆನ್ಯೂರ್ ಎರಡನೇ ಹಂತಕ್ಕೆ ಅಂತ ಹೇಳಿದ್ರೆ NFT ಗೆ ಬರುತ್ತೆ. ಸೊ ಇದೀಗ ಇದೆಲ್ಲ NFT ಅಲ್ವಾ? ನ್ಯೂಟ್ರಿಯಂಟ್ ಫಿಲ್ಮ್ ಟೆಕ್ನಿಕ್ ಅಂತ. ಈಗ ಸಂಪ್ ಒಂದಿಂದ ಬರುವ ಲಿಕ್ವಿಡ್ ಮ್ಯಾನ್ಯೂರ್ ಈ ಬ್ಲಾಕ್ ಪೈಪ್ ಗಳ ಮೂಲಕ ಈ ವೈಟ್ ಪೈಪ್ ಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ ಅಲ್ವಾ? ಇದೀಗ ಎಲ್ಲ ಬ್ಲಾಕ್ ಪೈಪ್ ಅಲ್ಲೇ ಬರುತ್ತೆ. ಇದೊಂದು ಪೈಪ್ ಸಿಸ್ಟಮ್ ಇದೆ. ಅಂದ್ರೆ ಆ ಸಂಪ್ 1 ಅಲ್ಲಿ ತುಂಬಿದಂತ ನೀರನ್ನ ಮೋಟರ್ ಮುಖಾಂತರ ಆ ಲಿಕ್ವಿಡ್ ಮೆನ್ಯೂರ್ ಅನ್ನ NFT ಗೆ ಈ ತರ ಈ ಪೈಪ್ ಅಲ್ಲಿ ಪೈಪಿನ ಮೂಲಕ. ಸೊ ಇದು ಒಂದೊಂದು ಪೈಪಿಗೂ ಹಿಂಗೆ ಇಟ್ಕೊಂಡಿದ್ದೀರಿ, ಹಿಂಗೆ ಇಟ್ಕೊಂಡಿದ್ದೀರಿ. ಸೊ ಇದೀಗ NFT ಮೆಥಡ್. ಸೊ ಇದರಲ್ಲಿ ಈಗ ಇಲ್ಲಿ ಬರುವಂತ ನೀರು ಇದರಲ್ಲಿ ಹೆಂಗೆ ಸರ್ಕ್ಯುಲೇಟ್ ಆಗ್ತದೆ? ಈ ತರ ಈ ಡೈರೆಕ್ಷನ್ ಇದು ಸ್ವಲ್ಪ ಇಲ್ಲಿ ಎತ್ತರ ಇದೆ, ಅಲ್ಲಿ ಸ್ವಲ್ಪ ತಗ್ಗಿದೆ. ಸೊ ಈ ನೀರು ಆ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ. ಹೀಗೆ 4 ಹಂತದಲ್ಲಿ ಇದೇ ತರ ನಡೆಯುತ್ತೆ. ಸೊ ಇದೇ ನೀರು ಎಲ್ಲದಕ್ಕೂ ಹೋಗ್ತಾ ಹೋಗುತ್ತೆ ಅಥವಾ ಪ್ರತಿ ಲೈನ್ಗೂ ನೀರು ಇದೆ? ಪ್ರತಿ ಲೈನ್ಗೂ ಇದೆ, ಪ್ರತಿ ಲೈನ್ಗೂ ನೀರು ಇದೆ. ಪ್ರತಿಯೊಂದು ವೈಟ್ ಪೈಪ್ ಬ್ಲಾಕ್ ಪೈಪ್ ಇದೆ, ಸಪ್ಲೈ ಆಗುತ್ತೆ ನೀರು. ಇದಕ್ಕೆ ಈ ಈ ಗಿಡಗಳೆಲ್ಲ ಏನು ಬೆಳೆದಿದ್ದಾವೆ, ಈ ಗಿಡಗಳಿಗೆ ಅಥವಾ ಬೆಳೆಸೋದಕ್ಕೆ ಸೆಕೆಂಡ್ ಲೆವೆಲ್ ನ ಮೆನ್ಯೂರ್ ಏನಿದೆ ಅದು ಇದಕ್ಕೆಲ್ಲ ಸಪ್ಲೈ ಆಗುತ್ತೆ. ಸೊ ಈ ಫುಲ್ ಎಷ್ಟು NFT ಗಳಿದಾವೆ ಈಗ? 4 NFT ಇದೆ ಸೆಕೆಂಡ್ ಲೆವೆಲ್ ಅಲ್ಲಿ. ಪ್ರತಿಯೊಂದು NFT ಅಲ್ಲಿ 680 ಗಿಡಗಳಿದಾವೆ. ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಏನು? ಇಲ್ಲಿಂದ ನಂತರ ನೋಡಿ, ಪ್ರತಿಯೊಂದು NFT ಗೂ ಬಂದು ಇಲ್ಲಿ ನಂತರ ನೋಡಿ, ಈ ಹೀಗೆ ಈ ಪೈಪ್ ಮೂಲಕ ವಂಡರ್ಫುಲ್ ಈ ಪೈಪ್ ಅಲ್ವಾ ಮೂಲಕ ಎಕ್ಸಿಟ್ ಆಗೋದು. ಸೊ ಇದು ಪ್ರತಿ ಲೈನಿನ ಪೈಪ್ ಮುಖಾಂತರ ಇದು ಎಕ್ಸಿಟ್ ಆಗುತ್ತೆ. ಹೌದು. ಸೊ ಈ ಎಕ್ಸಿಟ್ ಆದ್ಮೇಲೆ ಇದು ಇದು ಇಲ್ಲಿಂದ ಕೆಳಗಡೆ ಬಂದು ಈಗ ಬಂದು ಬಂದು ಇದು ಗ್ರೋ ಬೆಡ್ ಸಿಸ್ಟಮ್. ಸೊ ಈಗ ಅಲ್ಲಿಂದ 4 NFT ಗಳೇನಿದಾವೆ ಅದರಲ್ಲಿ ಬರುವಂತ ನೀರೆಲ್ಲವೂ ಕೂಡ ಗ್ರೋ ಬೆಡ್ ಗೆ ಬರುತ್ತೆ. ಇದಕ್ಕೆ ಏನು ಮೋಟರ್ ಏನು ಬೇಡ ಹಿಂಗ್ ಬರಕ್ಕೆ? ಬೇಡ, ಸೈಫನ್ ಅಲ್ಲಿ ಬರುತ್ತೆ. ಓ, ಆಟೋಮ್ಯಾಟಿಕ್ ಆಗಿ ಬರ್ತಾ ಇದೆ, ಆಟೋಮೇಷನ್ ಇದು. ಸೊ ಇದು ಸೆಕೆಂಡ್ ಲೆವೆಲ್ನ ಮೆನ್ಯೂರ್ ಇದಾಗಿ ಇದು 3ನೇ ಲೆವೆಲ್ ಗೆ ಬಂದ್ಬಿಡೋದು. ಹೌದು, ಇದರಲ್ಲಿ ಇನ್ನೂ ಮ್ಯಾನ್ಯೂರ್ ಇದೆ. ಓಕೆ, ಇದರಲ್ಲಿ ಇದೆ. ಇಲ್ಲಿ ಆಕ್ಚುಲಿ ಇದು ಗ್ರೋ ಬೆಡ್ ಸಿಸ್ಟಮ್. ಇಲ್ಲಿ ಗಿಡಗಳು ಈಗ ಹಾರ್ವೆಸ್ಟ್ ಆಗಿ ಮುಗಿದಿದೆ. ಓ, ಈ ಇದರಲ್ಲಿ ಹಾಕ್ಲಿಕ್ಕೆ ಆಗುತ್ತಾ? ಓಕೆ, ನೈಸ್. ಇದರಲ್ಲಿ ಗಿಡ ಹಾಕ್ಲಿಕ್ಕೆ ಅಂದ್ರೆ ಇದರಲ್ಲಿ ಗಿಡ ಬೆಳೆಯುತ್ತೆ. ಗಿಡ ಬೆಳೆಯುತ್ತೆ. ಬರೀ ಹಾಕಿ ಇಲ್ಲೊಂದು ಗಿಡ ಇಟ್ಟು ಮುಚ್ಚಿದ್ರೆ ಸಾಕು. ಇದಕ್ಕೆ ಮಣ್ಣು ಬೇಕಾಗಲ್ಲ. ಏನ್ ಬೇಡ, ಏನ್ ಬೇಡ. ಬರ ಇದು ತರಡು ತರಡು ಗ್ರೋ ಬೆಡ್ ಸಿಸ್ಟಮ್ ಇದು. ಇದರಲ್ಲಿ ನೀವು ಏನೇನು ಬೆಳೆದಿದ್ರಿ? ಇದರಲ್ಲಿ ನಾನು ಕರ್ಬೂಜ, ಟೊಮೆಟೊ, ಬಾಳೆಗಿಡ, ಆಮೇಲೆ ಇದು ಕಾಲಿಫ್ಲವರ್, ಹೂವಿನ ಚೆಂಡು ಹೂವ, ಇದನ್ನೆಲ್ಲ ಬೆಳೆದಿದ್ದೀವಿ. ಚೆನ್ನಾಗಿ ಬಂದಿದ್ವಿ. ನಾವು ಎಕ್ಸ್ಪೆರಿಮೆಂಟ್ ಅಂತ ಇಟ್ಟಿರೋದು, ಅಂದಾಜೊಂದು 80 ಗಿಡಗಳನ್ನ ಬೆಳೆಸಬಹುದು. ಓಕೆ, ಈಗ ಡೀಪ್ ವಾಟರ್ ಕಲ್ಚರ್ ಇಂದ ಬರುವಂತ ನೀರು ಸಂಪ್ಟುಗೆ ಬೀಳುತ್ತೆ. ಹೌದು. ಸೊ ಇದರಲ್ಲೂ ಕೂಡ ಮೆನ್ಯೂರ್ ಇರುತ್ತೆ? ಮೆನ್ಯೂರ್ ಇರುತ್ತೆ. ಏನಕ್ಕೆ ಹೇಳಿದ್ರೆ ಅಲ್ಲ, ಇದರಲ್ಲಿ ಮೆನ್ಯೂರ್ ಇದ್ದೇ ಇದೆ. ಇದನ್ನ ನಾವು ಇದರಲ್ಲಿ ಒಂದು ಮೋಟರ್ ಇದೆ, ಆ ಮೋಟರ್ ಮೂಲಕ ಫಿಶ್ ಟ್ಯಾಂಕ್ ಮೇಲಿರುವ 900 ಗಿಡಗಳಿಗೆ ಸಪ್ಲೈ ಮಾಡ್ತೀವಿ. ಇದೊಂದು NFT ಆಕ್ಚುಲಿ. ಇದು ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಎಕ್ಸಿಟ್ ಆಗುವಾಗ ಇದು ಫ್ರೆಶ್ ವಾಟರ್. ಸೊ ಅಷ್ಟು ಹಂತದಲ್ಲಿ ಕಂಪ್ಲೀಟ್ ಆಗಿ
ಇದೆಲ್ಲ ಮ್ಯಾನ್ಯೂರ್ ರೂಟ್ಸ್ ಎಲ್ಲ ಗಿಡಗಳೆಲ್ಲ ಅಬ್ಸಾರ್ಬ್ ಮಾಡಿ ಇಲ್ಲಿ ಬರೋದು ಫ್ರೆಶ್ ವಾಟರ್. ಬಟ್ ಈ ವಾಟರ್ ಅಲ್ಲಿ ಗಿಡಗಳು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನಾವು ನೋಡಿಲ್ಲ, ಟೆಸ್ಟ್ ಮಾಡ್ತಿದ್ದೀರಾ? ಇದನ್ನು ನಾವು ಟೆಸ್ಟ್ ಮಾಡ್ತಿಲ್ಲ, ಇದು ಫ್ರೆಶ್ ವಾಟರ್ ಆಗ್ಲೇಬೇಕು. ಏನಕ್ಕೆಂದ್ರೆ ಇದು ಫಿಶ್ ಟ್ಯಾಂಕಿಗೆ ಡೈರೆಕ್ಟ್, ಎಲ್ಲಿಂದ ಅದಕ್ಕೆ ಕನೆಕ್ಷನ್ ಇಲ್ಲಿಂದ, ಇಲ್ಲಿಂದಾಗಿ ನಾವು ಫಿಶ್ ಟ್ಯಾಂಕಿಗೆ ಬರ್ತೀವಿ. ಇದು ಫ್ರೆಶ್ ವಾಟರ್. ಒಂದು ಸ್ವಲ್ಪ ನಮಗೆ ಫಸ್ಟ್ ಡೀಪ್ ವಾಟರ್ ಕಲ್ಚರ್ ಇರೋದಕ್ಕೂ ಎನ್ಎಫ್ಟಿ ಸ್ವಲ್ಪ ವ್ಯತ್ಯಾಸ ಗೊತ್ತಾಗುತ್ತೆ. ಇಲ್ಲಿ ಗ್ರೋ ಬೆಡ್ ಅಲ್ಲಿ ನೋಡುವಾಗ್ಲೂ ಅಥವಾ ಸೆಕೆಂಡ್ ಟ್ಯಾಂಕಿಗೆ ಬಂದು ಬಿದ್ದಾದ್ಮೇಲೆ ಇದರಲ್ಲಿ ನೋಡಿ ಯಾವುದೇ ತ್ಯಾಜ್ಯಗಳಿಲ್ಲ. ಇದೇನು ಮಧ್ಯದಲ್ಲಿ ಇದೊಂದು ಏನೋ ಕೊಟ್ಟಿದ್ದೀರಲ್ಲ, ಇದು ಏರ್ ಸ್ಟೋನ್ಗಳು. ಏರ್ ಸ್ಟೋನ್ ಇದು ಏನಕ್ಕೆ ಹೇಳಿದ್ರೆ ಮೀನುಗಳಿಗೆ ಡಿಸಾಲ್ಡ್ ಆಕ್ಸಿಜನ್ ಸಿಗುತ್ತೆ. ಓಕೆ, ಇದು ಒಂದೊಂದು ಟ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಇದೆ? ಇದು ಅಂದಾಜು ಒಂದು 10 ರಿಂದ 12, 10 ರಿಂದ 12 ಇದೆ. ಓಕೆ, ಸೊ ಸ್ನೇಹಿತರೆ ಓವರ್ಆಲ್ ಆಗಿ ಹೇಳಬೇಕು ಅಂತಂದ್ರೆ ಫಿಶ್ ಟ್ಯಾಂಕ್ ಇಂದ ತ್ಯಾಜ್ಯ ಗೊಬ್ಬರಯುಕ್ತವಾದಂತಹ ನೀರು ಫಿಲ್ಟರ್ 1ಗೆ ಹೋಗುತ್ತೆ. ಸೊ ಫಿಲ್ಟರ್ 1 ಅಲ್ಲಿ ಘನ ತ್ಯಾಜ್ಯ ಸಂಗ್ರಹವಾಗುತ್ತೆ, ಅದಾದ ಮೇಲೆ ಫಿಲ್ಟರ್ 2ಗೆ ಹೋಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಕಲೆಕ್ಟ್ ಆಗಿ ನಂತರ ಫಿಲ್ಟರ್ 3ಗೆ ಹೋಗುತ್ತೆ. ಅಲ್ಲಿ ಸ್ವಲ್ಪ ತ್ಯಾಜ್ಯ ಕಲೆಕ್ಟ್ ಆಗುತ್ತೆ ಸ್ನೇಹಿತರೆ. ಅದಾದ ಮೇಲೆ 4ನೇದಾಗಿ ಡೀಪ್ ವಾಟರ್ ಕಲ್ಚರ್ ಗೆ ಹೋಗಿ ಬಿಡುತ್ತೆ. ಸೊ ಇದು ಆಕ್ಚುಯಲ್ ಲಿಕ್ವಿಡ್ ಫಿಶ್ ಮ್ಯಾನ್. ಸೊ ಅದಾದ ಮೇಲೆ ಸಂಪ್ 1ಗೆ ಬಿಡುತ್ತೆ. ನೆಕ್ಸ್ಟ್ NFTಗೆ ಹೋಗುತ್ತೆ, NFT ಇಂದ ಗ್ರೋ ಬೆಡ್ ಗೆ ಬರುತ್ತೆ, ಅಲ್ಲಿಂದ ಸಂಪ್ 2ಗೆ ಹೋಗುತ್ತೆ. ಅದಾದ ಮೇಲೆ ಫಿಶ್ ಟ್ಯಾಂಕ್ ಮೇಲಿರುವಂತ ಮತ್ತೊಂದು NFTಗೆ ಬರುತ್ತೆ, ಅಲ್ಲಿಂದ ಶುದ್ಧೀಕರಣವಾಗುತ್ತೆ. ಇದು ಕಂಪ್ಲೀಟ್ ಪ್ರೋಸೆಸ್. ಸೊ ಟೋಟಲ್ ಆಗಿ ನೋಡೋದಾದ್ರೆ ಪರ್ ಡೇ 500 ಲೀಟರ್ ವಾಟರ್ ಕನ್ಸಂಪ್ಷನ್ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ವಾ ಸ್ನೇಹಿತರೆ, ಕೃಷಿಯಲ್ಲಿ ಶ್ವೇತಾ ಅವರ ಜರ್ನಿ ಯಾವ ರೀತಿಯಾಗಿತ್ತು, ಎಕ್ವಾಪೋನಿಕ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ವೆಜಿಟೇಬಲ್ಸ್ ಹಾಗೆ ಫಿಶ್ ಅನ್ನ ಯಾವ ರೀತಿಯಾಗಿ ಬೆಳೆಸಬೇಕು, ಆ ವಿಧಾನ ಏನು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಪ್ರಾಕ್ಟಿಕಲ್ ಮುಖಾಂತರ ಶ್ವೇತಾ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಆದ್ರೆ ಈ ಕೃಷಿಯನ್ನ ಇನ್ನಷ್ಟು ಡೀಟೇಲ್ ಆಗಿ ಕಲಿಬೇಕು ಅಂತ ಇದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಶ್ವೇತಾ ಅವರೇ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಎಕ್ವಾಪೋನಿಕ್ ಕೃಷಿಯನ್ನ ಸ್ಟಾರ್ಟ್ ಮಾಡಿ ಉತ್ತಮ ಆದಾಯವನ್ನ ಗಳಿಸಬಹುದು. ಮತ್ತೆ ಅಕ್ಟದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗ್ಬರ್ತೀನಿ. ಟಾಟಾ, ಬೈ ಬೈ.